ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡುವಂಥದ್ದು ನೆಕ್ ಪ್ಯಾಟರ್ನ್ಸ್ಗೆ ನೆಕ್ ಬಾರ್ಡರ್ಸಲ್ಲಿ ಯೂಸ್ ಮಾಡ್ಬೋದಾದಂಥ ಬೀ ಬೀಟ್ಸ್ ಇಂದ ಮಾಡ್ಬೋದಾದ ಒಂದು ವರ್ಕನ್ನು ನೋಡ್ತೀರಾ ಹಾಗಾಗಿ ಕೊನೆ ತನಕ ನೋಡಿ ಬಿಗಿನರ್ಸ್ ತಪ್ಪದೇ ಕೊನೆ ತನಕ ನೋಡಿ ನಿಮಗೆ ಖಂಡಿತ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು ಇದು ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಹೇಳ್ಕೊಟ್ಟಿದ್ದೆ ಹೇಗೆ ಲೂಪ್ಸ್ ಫಾರ್ಮ್ ಮಾಡೋದು ಅಂತ ಅದರ ಆ ಒಂದು ಲೂಪ್ಸ್ ಹೇಗೆ ಮಾಡ್ತೀವೋ ಅದನ್ನೇ ಯೂಸ್ ಮಾಡಿಕೊಂಡು ಇವತ್ತು ಒಂದು ಪ್ಯಾಟರ್ನ್ ಮಾಡ್ತಿದ್ದೀವಿ ಡಿಸೈನ್ ಮಾಡ್ತಿದ್ದೀವಿ ಅದಕ್ಕೆ ಬೇಕಾಗಿರೋದು ಅಂದರೆ ಈ ಥರ ಕಲರ್ ಬೀಡ್ಸು ಕೆಲವೊಂದು ಕುಚ್ಚಲ್ ಬರುತ್ತಲ್ಲ ಈ ಥರ ಕುಚ್ಚಲ್ ಬರುವಂಥ ಬೀಟ್ಸನ್ನು ಈ ಥರ ಸಣ್ಣ ಆರಿ ನೀಡಲ್ಗೆ ನಾನು ಪೋಣಿಸಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಜರಿ ಥ್ರೇಟನ್ನು ತೊಗೊಂಡಿದ್ದೀನಿ ಮಹಾಲಕ್ಷ್ಮಿ ತ್ರೀ ಒನ್ ಸಿಕ್ಸ್ ಅಂತ ಅದರ ಹೆಸರಿದೆ ಜರಿ ಗೋಲ್ಡ್ ಜರಿ ಇದು ಯಾವುದಾದ್ರೂ ಸರಿ ಬಟ್ಟೆ ಹೊಲಿಯೋ ದಾರ ಆದರೂ ಸಹ ನೀವು ಯೂಸ್ ಮಾಡಬಹುದು ನಾನು ಗೋಲ್ಡ್ ಜರಿ ತೊಗೊಂಡಿದ್ದೀನಿ ಯಾವುದೇ ಒಂದು ಡಿಸೈನ್ ಸ್ಟಾರ್ಟ್ ಮಾಡೋಕೆ ಮೊದಲು ಯೂಶ್ವಲಿ ನಾವು ದಾರಾನ ಏನು ಮಾಡ್ತಾರೆ ತುಂಬ ಜನನ ಸ್ಟಿಚ್ ಮಾಡೋಕ್ಕೆ ಮೊದಲು ಒಂದು ಸ್ಟಾರ್ಟಿಂಗ್ ಸ್ಟಿಚ್ಗೆ ಹಾಕ್ಲಿಕ್ಕೆ ಬದಲು ಅವರು ಗಂಟು ಹಾಕ್ತಾ ಇರ್ತಾರೆ ದಾರಕ್ಕೆ ಆದರೆ ಅದಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಈಗ ನಾನು ತೋರಿಸಿನಲ್ಲ ಆ ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ ಬಿಗಿನರ್ಸು ಇದನ್ನು ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ಈಗ ಒಂದು ಚೈನ್ ಸ್ಟಿಚ್ಚನ್ನು ಅಂದರೆ ಮೇಲೆ ಲೂಪ್ ತೊಗೊಬಂದು ಹಿಂದೆ ಒಂದು ಸ್ಟಿಚ್ ಕೊಡಬೇಕು ಸರಿ ಹಾಗೆ ಆದರೆ ಹಿಂದೆ ಪುಟ್ಟ ಪುಟ್ಟದಾಗ ಹಾಕಬೇಕು ತುಂಬ ದೂರ ಹಾಕಬಾರ್ದು ಹತ್ತಿರನೇ ನೋಡಿ ಈ ರೀತಿ ಮುಂದೆ ಇದು ಸ್ಟಾರ್ಟಿಂಗ್ ಸ್ಟಿಚ್ ಆಗುತ್ತೆ ಈ ರೀತಿ ಹಾಕೋದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ನಾನು ನಮ್ಮ ಸ್ಟೂಡೆಂಟ್ಸ್ಗೂ ಇದನ್ನು ಇದೇ ರೀತಿ ಹೇಳ್ಕೊಡ್ತೀನಿ ಗಂಟು ಹಾಕ್ಬಿಟ್ಟು ಮಾಡೋದು ಅಷ್ಟು ಸೂಕ್ತವಾಗಿರಲ್ಲ ಪ್ರತಿ ಬಾರಿ ಹಾಕ್ಲಿಕ್ಕಾಗಲ್ಲ ಈ ಈ ರೀತಿ ಆದರೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತೀರಂದ್ರೆ ಮತ್ತೆ ಸ್ಟಾರ್ಟಿಂಗ್ ಹಾಕಿ ವರ್ಕ್ ಮಾಡ್ಕೊಬೋದು ಆ ರೀತಿಯಾಗಿ ಈಗ ಬೀಟ್ಸ್ ಲೋಡ್ ಮಾಡಿ ರೆಡಿ ಇತ್ತಲ್ವ ಈಗ ಅದರಿಂದ ನಾವೇನು ಮಾಡಬೇಕು ಸಿಕ್ಸ್ ಬೀಟ್ಸನ್ನು ಟೋಟಲ್ ಆಗಿ ನಾನು ಒಂದೇ ಸತಿ ಆರು ಬೀಟ್ಸನ್ನು ಈ ರೀತಿ ನನ್ನ ಒಂದು ಬಟ್ಟೆ ಮೇಲೆ ಹಾಕ್ತಿದ್ದೀನಿ ಅಂದರೆ ನೀಡಲಿಂದ ಪೋಣಿಸ್ಕೊಂಡು ಈ ರೀತಿ ಓಕೆನಾ ನೀಡಲ್ಲಿಂದ ದಾರಕ್ಕೆ ಹಾಕಬೇಕು ಈಗ ಪಕ್ಕದಲ್ಲೇ ಸ್ಟಿಚ್ ತೊಗೋಬೇಕು ಈ ರೀತಿ ಇದು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೀರ ಎಲ್ಲರೂ ಪ್ರ್ಯಾಕ್ಟೀಸು ಮಾಡಿರ್ತೀರ ಈಗ ಅದರದ್ದೇ ಮುಂದುವರೆದ ಭಾಗ ಅಂತ ಹೇಳಿದೆ ಆದರೂ ಹೊಸ್ದಾಗಿ ನೋಡೋರಿಗೆ ಹೆಲ್ಪ್ ಆಗುತ್ತೆ ಇದು ನೋಡಿ ಈ ರೀತಿ ಲೂಪ್ ತೊಗೊಬರ್ಬೇಕು ಆಮೇಲೆ ಮತ್ತೆ ನಾವು ಇದನ್ನೇನು ಮಾಡಬೇಕು ಟೈಟಾಗಿ ಎಳಿಬೇಕು ತುಂಬ ಟೈಟ್ ಮಾಡಬೇಡಿ ಜಾಸ್ತಿ ಟೈಟ್ ಮಾಡಿದರೆ ಆ ಬೀಚ್ಸ್ಗೆ ಬೇಕಾದ ಸ್ಪೇಸ್ ಸಿಗಲ್ಲ ನೋಡಿ ಇಲ್ಲಿ ನಾನು ಇನ್ನೊಂದು ಸ್ಟಿಚನ್ನು ಹಾಕ್ತಿದ್ದೀನಿ ಲಾಕ್ ಸ್ಟಿಚ್ಗೋಸ್ಕರ ಓಕೆನಾ ಲೂಪ್ಸ್ ಬಂದ ಮೇಲೆ ಟೈಟಾಗಿ ಎಳಿದ ಮೇಲೆ ಇಲ್ಲೊಂದು ಸ್ಟಿಚ್ ಕೊಟ್ಟಿದ್ದೀನಿ ಈಗ ಈ ರೀತಿ ಲೂಪ್ ಬಂದಿದೆ ಅದು ಈಗ ಇದರ ಮಧ್ಯದಲ್ಲಿ ಏನು ಮಾಡಬೇಕು ಒಂದು ಚೈನ್ ಸ್ಟಿಚ್ಚನ್ನು ಕೊಡಬೇಕು ಈ ರೀತಿಯಾಗಿ ಇನ್ನೂ ಒಂದು ಕೊಟ್ಟು ನಾವೇನು ಮಾಡ್ಬೋದು ಮತ್ತೆ ಈ ಮೂರು ಬೀಡ್ ಇದೆಯಲ್ಲ ಈ ಕಡೆ ಮೂರು ಈ ಕಡೆ ಮೂರು ಭಾಗ ಆಗೋ ಥರ ಮಾಡಿಕೊಂಡು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕಬೇಕು ಟೋಟಲಾಗಿ ನಾನು ಒಳಗಡೆ ಒಂದು ಎರಡು ಸ್ಟಿಚ್ಚನ್ನು ಹಾಕಿ ಆಮೇಲೆ ಹೊರಗಡೆ ಒಂದು ಸ್ಟಿಚ್ ಕೊಟ್ಟಿದ್ದೀನಿ ಓಕೆನಾ ಈಗ ಮತ್ತೆ ಇನ್ನೊಂದು ಸತಿ ನೋಡ್ಕೊಳ್ಳಿ ಸೇಮ್ ಅದೇ ಮೆಥಡಲ್ಲಿ ಹಾಕ್ತಾ ಇರುವಂತಹ ಒಂದು ಸ್ಟಿಚ್ಚು ಈಗ ಪಕ್ಕದಲ್ಲಿ ಹಾಗೆ ಅಥವಾ ನಿಮಗೆ ಸ್ವಲ್ಪ ಅರ್ಥ ಆಗಲಿಕ್ಕೋಸ್ಕರ ಒಂದು ಚೈನ್ ಸ್ಟಿಚ್ಚಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಹಾಕ್ತೀನಿ ಟೋಟಲ್ ಆಗಿ ನಾವು ಸಿಕ್ಸ್ ಬೀಟ್ಸನ್ನು ಲೋಡ್ ಮಾಡಬೇಕು ಮತ್ತು ನಾವು ಈ ದಾರಕ್ಕೆ ಅಷ್ಟು ಬೀಟ್ಸನ್ನು ಸಿಕ್ಸ್ ಬೀಟ್ಸ್ ಇದೆಯಲ್ಲ ಅಷ್ಟನ್ನು ಹಾಕಿ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಇದನ್ನು ಎಳ್ ತಗೋಬೇಕು ಅಂದರೆ ಈ ರೀತಿ ಟೈಟಾಗಿ ಇದನ್ನು ಸರಿ ಮಾಡಿಕೊಂಡು ನೋಡಿ ಇದರ ಸರಿಯಾಗಿ ಅದರ ಮುಂದಗಡೆ ತುಂಬ ಟೈಟ್ ಮಾಡಬೇಡಿ ಯಾಕಂದರೆ ಆ ಲೂಪ್ಸು ತುಂಬ ಟೈಟ್ ಆಗಿಬಿಟ್ರೆ ಬೀಚ್ಗೆ ಬೇಕಾದಷ್ಟು ಸ್ಪೇಸ್ ಇರಲ್ಲ ಆಮೇಲೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಆಗಿರುತ್ತಲ್ಲ ಅದಕ್ಕೆ ಸರಿಯಾಗಿ ಮುಂದೆ ಒಂದು ಸ್ಟಿಚ್ ಕೊಟ್ಟು ಕಂಪಲ್ಸರಿ ಲಾಕ್ ಮಾಡಲಿಕ್ಕೆ ಅದ್ರ ಪಕ್ಕದಲ್ಲೇ ಸರಿ ನೀವೇನು ಮಾಡ್ಬೋದು ಸ್ಟಿಚ್ ಕೊಡ್ಬೋದು ಈ ರೀತಿಯಾಗಿ ಈಗ ಇದೊಂದು ರಿಂಗ್ ಫಾರ್ಮೇಷನ್ ಬಂದಿದೆಯಲ್ಲ ಈ ಲೂಪ್ ಥರ ಈಗ ಅದರ ಮಧ್ಯದಲ್ಲಿ ಎರಡು ಸ್ಟಿಚನ್ನು ಹಾಕ್ತೀನಿ ಒಳಗಡೆ ಒಂದು ಸ್ಟಿಚ್ ಕೊಟ್ಟು ಇನ್ನೂ ಒಂದು ಸ್ಟಿಚ್ ಕೊಡಬೇಕು ಇದಿಷ್ಟು ಆದಮೇಲೆ ನೋಡಿ ಹೊರಗಡೆ ಒಂದು ಸ್ಟಿಚ್ ಈಗ ಇದನ್ನು ನೋಡ್ತಾ ಇದ್ರೆ ನಿಮಗೆ ರಿಂಗ್ ಬೀಚ್ಸ್ ಥರ ಕಾಣ್ತಾ ಇರ್ಬೋದು ಆದರೆ ಇದನ್ನು ನಾವೇ ರೆಡಿ ಮಾಡ್ತಾ ಇರೋದು ಅಂತ ಹೇಳ್ಬೋದು ಇದಾದರೆ ಗೋಲ್ಡ್ದು ನಿಮಗೆ ಸಿಕ್ಕು ಸಿಗುತ್ತೆ ರಿಂಗ್ ಬೀಟ್ಸು ಈ ಥರದಲ್ಲಿ ಈ ಥರ ಫಾರ್ಮೇಷನ್ ಮಾಡಿಕೊಂಡು ಕಲರ್ ಬೀಚ್ಸಿಂದನೇ ನಾವು ಮಾಡ್ಕೋಬೋದು ಈಗ ಇನ್ನೊಂದು ಡಿಸೈನ್ ತೋರಿಸೋದಿದೆ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಗ್ಯಾಪ್ ಕೊಟ್ಟಿದ್ದೀನಿ ಈಗ ಸೇಮ್ ಮೆಥಡಲ್ಲಿ ಮತ್ತೆ ಮಾಡೋಣ ಈಗ ಸೇಮ್ ಮೆಥಡಲ್ಲಿ ಈಗ ಮತ್ತೆ ಇನ್ನೊಂದು ಮಾಡ್ತಿದ್ದೀನಿ ಟೋಟಲ್ ಆಗಿ ಸಿಕ್ಸ್ ಬೀಟ್ಸು ನೋಡಿ ಈ ರೀತಿ ಮುಂದೆ ಹಾಕಿದ್ದಾಯ್ತು ಈಗ ಮತ್ತೆ ಗ್ಯಾಪಲ್ಲಿ ಒಳಗಡೆ ಲೂಪ್ ಒಳಗಡೆ ಒಂದು ಸ್ಟಿಚ್ಚು ಆಮೇಲೆ ಕಲರ್ ಬೀಡನ್ನು ಆಗಲೇ ತೋರಿಸಿದ್ನೆಲ್ಲ ಕಲರ್ ಬೀಡೊಂದನ್ನು ತೊಗೊಂಡು ಇದ್ರ ಮಧ್ಯದಲ್ಲಿ ಬರೋ ರೀತಿ ಒಂದು ಸ್ಟಿಚ್ ಹಾಕಬೇಕು ಸೆಂಟರ್ಗೆ ಮತ್ತೆ ಹಾಕಿ ಈಗ ಸರಿಯಾಗಿ ಈ ಕಡೆ ಮೂರು ಆ ಕಡೆ ಮೂರು ಬೀಡು ಬೀಡ್ಸ್ ಇರೋ ರೀತಿಯಲ್ಲಿ ಅಂದರೆ ನೋಡಿ ಈ ಬೀಡು ಇಷ್ಟು ಈ ಕಡೆ ಮೂರು ಈ ಕಡೆ ಮೂರು ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು ಹೊರಗಡೆಗೆ ಒಂದು ಸ್ಟಿಚ್ ಕೊಡಬೇಕು ಓಕೆನಾ ಇದೇ ರೀತಿ ನಾವು ಡಿಸೈನ್ ಕಂಟಿನ್ಯೂ ಮಾಡಿದರೆ ಇದೊಂದು ಲೇಸ್ ಫಾರ್ಮೇಷನ್ ಬೀಚ್ಸಿಂದ ಮಾಡಿಕೊಂಡು ಹಾಕ್ಬೋದಾದಂಥ ಒಂದು ಡಿಸೈನ್ ತುಂಬ ಚೆನ್ನಾಗಿರುತ್ತೆ ನಮಗೆ ಬೇಕಾದ ಕಲರ್ ಕಾಂಬಿನೇಷನಲ್ಲಿ ಬೀಚ್ಸನ್ನು ಮಧ್ಯದಲ್ಲಿ ಹಾಕ್ಬೋದು ಮತ್ತೆ ಇಲ್ಲಿ ಹಾಕೋದು ಮುಂದೆ ಒಳಗಡೆಗೆ ಅದು ಈ ರೀತಿ ಕೊಟ್ಟು ಮತ್ತೆ ಇನ್ನೊಂದು ಬೇಡು ಈಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ರೀತಿಯಾಗಿ ನೀವು ವರ್ಕ್ ಇದು ಗ್ಯಾಪ್ ಗ್ಯಾಪ್ ಕೊಟ್ಟು ಕೊಟ್ಟು ಈ ರೀತಿ ಬರುತ್ತೆ ಹೆಚ್ಚು ಕೂಡ ಮಾಡ್ಕೋಬೋದು ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ರೀತಿಯ ಒಂದು ಬೀಟ್ಸನ್ನು ಯೂಸ್ ಮಾಡಿ ಒಂದು ಬ್ಲೌಸ್ಗೆ ಹೇಗೆ ಹಾಕಬಹುದು ಅಂತಂದ್ರೆ ಫಸ್ಟ್ ಗೆ ಈ ರಿಂಗ್ ಬೀಡ್ ಈ ರೀತಿ ಬಂದಿರುತ್ತಲ್ವಾ ಈ ರೀತಿ ರಿಂಗ್ ಬೀಡು ಕಲರ್ ಬೀಡ್ ಎಲ್ಲ ಹಾಕ್ತಿರ ಮತ್ತು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ನೀವು ಈ ರೀತಿಯಾಗಿ ಬಹಳ ಪುಟ್ ಪುಟ್ಟದಾಗಿ ಈ ಈ ಬೀಚ್ ಎಲ್ಲ ಈ ರೀತಿ ಇರುತ್ತೆ ಸುತ್ತಲೂ ಆಮೇಲೆಯಿಂದ ನೀವೇನು ಮಾಡ್ಬೋದು ಇದನ್ನು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನೀವು ಈ ಥರ ಹಾಕ್ಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ ಇದು ಗ್ಯಾಪ್ ಅಂತಂದರೆ ಇದು ಚೈನ್ ಸ್ಟಿಚಸ್ ಕೊಡುವಂಥದ್ದು ಮತ್ತೆ ಇಲ್ಲೊಂದು ರಿಂಗ್ ರಿಂಗ್ ಬೀಡನ್ನು ಮಾಡಿಕೊಂಡು ಫಾರ್ಮೇಷನ್ ಮಾಡಿ ಈ ರೀತಿಯಾಗಿ ಈ ಥರ ರಿಂಗ್ ಬೀಡನ್ನು ಇಲ್ಲಿ ಹಾಕುವಂಥದ್ದು ಗ್ಯಾಪ್ ಈ ಥರ ನೀವು ಫುಲ್ ಸ್ಲೀವಲ್ಲಿ ಕೂಡ ನೀವೇನು ಮಾಡ್ಬೋದು ಸ್ವಲ್ಪ ಡಿಸೈನ್ ಪ್ಯಾಟರ್ನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಸ್ಲೀವ್ ಇದೆ ಅಂತ ಅಂದ್ಕೊಳ್ಳೋಣ ಈ ಥರ ಸ್ಲೀವಲ್ಲಿ ಬಾರ್ಡರ್ ಬೇಕಾದರೆ ಯಾವುದಾದ್ರೂ ಹಾಕಿದ್ರಿ ಹಾಕ್ಬಿಟ್ಟು ಅದಾದಮೇಲೆ ನೀವೇನು ಮಾಡ್ಬೋದು ಈ ಥರ ಉದ್ದ ಲೈನ್ಸನ್ನು ಫಾರ್ಮೇಷನ್ ಮಾಡಿ ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿಯಾಗಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ಈ ರೀತಿ ಬೇಕಾದ ಕಡೆ ನೀವೇನು ಮಾಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಬೀಟ್ಸ್ ಬರೋ ಥರ ನೀವು ಇದನ್ನು ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಾವೇ ಮಾಡ್ತಾ ಇರುವಂತಹ ಒಂದು ಪ್ಯಾಟರ್ನು ಇದೆಲ್ಲ ನಿಮಗೂ ಹೊಸುಬರಿಗೆ ಹೆಲ್ಪ್ ಆಗ್ತಿದೆ ಅನ್ಕೋತೀನಿ ಇನ್ನು ನಮ್ಮ ಕೆಲವೊಂದು ಇದಾಗಲೇ ಕೆಲವೊಂದು ಬ್ಯಾಚಸ್ಸಲ್ಲಿ ಸ್ಟೂಡೆಂಟ್ಸ್ ಕಲ್ತಿದ್ರ ಆದರೆ ಇದೆಲ್ಲ ಹೇಳ್ಕೊಟ್ಟಿರಲಿಲ್ಲ ಹೊಸದಾಗಿ ಮಾಡಿರೋವಂಥದ್ದು ಯೂಟ್ಯೂಬಲ್ಲೇ ಹಾಕೋದ್ರಿಂದ ಕೆಲವೊಮ್ಮೆ ನಿಮಗೂ ಅದನ್ನು ನೋಡಿ ಕಲ್ತ್ಕೊಳ್ಳಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಬಿಗಿನರ್ಸು ಮತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲರೂ ಇದನ್ನು ಫಾಲೋ ಮಾಡಿ ತಿಳ್ಕೊಳ್ಳಿ ಹೊಸ ಬ್ಯಾಚಲ್ಲಿ ಖಂಡಿತ ಇದನ್ನು ಒಂದು ಐಡಿಯಾ ಅವ್ರಿಗೆ ಕೊಡ್ತೀನಿ ಹೇಗೆ ಮಾಡ್ಬೋದು ಅಂತ ಇನ್ನು ಉಳಿದವರು ಇದರ ವೀಡಿಯೋ ನೋಡಿನೇ ಕಲ್ತ್ಕೋಬೇಕಾಗತ್ತೆ ಮತ್ತು ಇನ್ನೂ ಬೇರೆ ರೀತಿ ಯಾವ ರೀತಿ ನಾವು ಹೊಸ ಥರದ ಸ್ಟಿಚಸ್ಸನ್ನು ಹಾಕಿ ಒಂದು ಬ್ಲೌಸ್ ಡಿಸೈನ್ಗೆ ಯೂಸ್ ಮಾಡ್ಬೋದು ಅನ್ನೋ ಅದನ್ನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಿಮ್ಮ ಸಹಕಾರ ಖಂಡಿತ ನನಗೆ ಬೇಕು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದಷ್ಟು ಮತ್ತು ವೀಡಿಯೋಸ್ ವ್ಯೂ ಆದಷ್ಟು ನಮ್ಮ ಚಾನೆಲ್ ಬೆಳೆಯುತ್ತೆ ಖಂಡಿತ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕಂದ್ರೆ ನಾನು ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಕೊನೆ ತನಕ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್